ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮನ್ನೆಲ್ಲ ನೋಡಿರ್ತೀರ ಏನು ವ್ಲಾಗ್ ಅಂತ. ಇವತ್ತು ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ, ನಮ್ಮ ಅಪ್ಪಾಜಿ ಮತ್ತು ಅವ್ವರ ಮನೆಗೆ. ನಾನು, ಅಮ್ಮ, ಅಶ್ವಿನ್ನು ಮತ್ತು ಹುಬ್ಳಿಯಿಂದ ಕೂಡ ಅಮ್ಮ ಬಂದಿದ್ದಾರೆ. ನಾನು ಕಾಲೇಜಿಂದ ಡೈರೆಕ್ಟ್ ಇಲ್ಲಿಗೆ ಬಂದೆ. ನಾಳೆ ಅಕ್ಕನ ನೋಡ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ, ಅಕ್ಕನ ಮತ್ತು ಚೆರಿನ. ಹಾಗಾಗಿ ಅಮ್ಮ ಕೋಡ್ಬಳೆ ಮತ್ತು ಜಾಮೂನೆಲ್ಲ ಮಾಡ್ಕೊತಾ ಇದ್ದಾರೆ, ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ಅಜ್ಜಿ ಮನೆ ಅಂತೂ ಫುಲ್ಲು ಸೈಲೆಂಟು, ನಿಡ್ಗಟ್ತಾರ, ಜಾಸ್ತಿ ಗಾಡಿಗಳು ಎಲ್ಲೂ ಓಡಾಡಲ್ಲ. ತುಂಬ ಪೀಸ್ಫುಲ್ ಮೈಂಡಲ್ಲಿ ಇರಬೇಕು ಅಂದರೆ ನಾನು ಈ ಊರಿಗೆ ಬರಬೇಕು. ಆರಾಮಾಗಿರ್ಬೋದು, ಎಷ್ಟು ಮೈಂಡ್ ಪೀಸ್ ಆಗುತ್ತೆ ಅಂದರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ನನಗಂತೂ ಬರೋಕ್ಕೆ ತುಂಬ ಇಷ್ಟ ಈ ಊರಿಗೆ. ನೀವು ಒಳಗಡೆ ಕರ್ಕೊಂಡು ಹೋಗ್ತೀನಿ, ಯಾರೆಲ್ಲ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಅಮ್ಮ ಇಲ್ಲಿ ಕೂತಿದ್ದಾರೆ. ಹಾಯ್ ಅಮ್ಮ. ಅಶ್ವಿನು ಬಂದಿದ್ದಾನೆ, ಅವರೇನೋ ಮೊಬೈಲಲ್ಲಿ ಏನು ನೋಡ್ತಿದ್ದಾರೆ, ದೇವರಿಂದು ವಿಡಿಯೋ ನೋಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ಕೋಡ್ಬಳೆಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಹಿಟ್ಟನ್ನೆಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವರೆಲ್ಲ ಬ್ಯುಸಿ ಆಗಿದ್ದಾರೆ. ನಮ್ಮ ಅವ್ವ ಏನು ಮಾಡ್ತಾ ಇದ್ದಾರೆ ಅಂದರೆ, ಏನು ಮಾಡ್ತಿದ್ಯಾವ? ಯಾವ ಸಾಂಬಾರು? ಪೆಟ್ಲಿಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ. ಅಮ್ಮಂಗೆ ಅವ್ವ ಮಾಡಿರೋ ಪೆಟ್ಲಿಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ, ಹಾಗಾಗಿ ಪೆಟ್ಲಿಕಾಯಿ ಸಾಂಬಾರು ಇವತ್ತು. ಹಾಯ್, ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ 6 ಗಂಟೆಗೆ ಅಡುಗೆವು ಶುರು ಮಾಡಿಬಿಟ್ಟಿದ್ದಾರೆ. ಹಳ್ಳಿ ಕಡೆ ಎಲ್ಲ ಹಂಗೆ 7 ಗಂಟೆ 8 ಗಂಟೆ ಅಷ್ಟೇ ನಮ್ದು ಊಟನೇ ಆಗಿಬಿಡುತ್ತೆ. ನಿಡ್ಗಡ್ತಲ್ಲೂ ಕೂಡ ಅಷ್ಟೇ, ಟ್ಯೂಷನ್ ಮಾಡೋದ್ರಿಂದ ಟ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಾಂದರೆ ಮೊದಲೆಲ್ಲ ನಾವು 7:30 8 ಗಂಟೆ ಊಟ ಆಗಿಬಿಡೋದು ನಮ್ಮದು. ಹಾಗಾಗಿ ಲಕ್ಷ್ಮಿಗೆ ಅದೇ ನೋಡಿ, ಈ ಸಾಂಬಾರು ಇಟ್ಟಿರೋದಾ? ಸಾಂಬಾರು ಇಟ್ಟಿರೋದಾ? ಓಕೆ, ಸಾಂಬಾರು ರೆಸಿಪಿ ನಾಗೆ ಶೇರ್ ಮಾಡ್ತೀನಿ ಹಂಗೆ ನಾರ್ಮಲಾಗಿ. ಓಕೆನಾ ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ಇವಾಗ ಎಣ್ಣೆ ಹಾಕಿದ್ದಾರೆ. ಎಷ್ಟು ಹಾಕಿದೆ ಎಣ್ಣೆ? ಎಣ್ಣೆ ಒಂದು 50 ಗ್ರಾಮ್ ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹಂಗೆ ಬಿಸಿ ಆಗ್ತಿತ್ತು ಸಾಕ. ಬಟ್ ಏನೇ ಆಗಿರಲಿ, ಅಜ್ಜಿಯರು ಮಾಡೋ ಸಾಂಬಾರು ಅವ್ರು ಹೆಂಗೆ ಮಾಡ್ತಾರೆ ಏನೋ, ಬಟ್ ಚೆನ್ನಾಗಿರ್ತದೆ. ಖಾರಕ್ಕೆ ಏನೇನು ರುಬ್ಕೊಂಡಿದ್ದೀರಾ ಹೇಳು? ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪುರಿ, ಕಾಯಿ ಪುರಿ, ಚೂರು, ಹಸಿ ಶುಂಠಿ ಹಾಕಿ ಉಬ್ಬಿರಿ. ಅದು ಫೆಡ್ರಲ್ ಕಾಯಿ ಕಟ್ ಮಾಡ್ಕೊಂಡಿಲ್ಲ. ಅಷ್ಟು ಕಟ್ ಮಾಡಿ ಈಗ ತೊಗರಿಬೇಳೆಯ ಬೇಯಿಸ್ಬೇಕಾ? ಇವಾಗ ಟೊಮೆಟೊ ಹಾಕ್ತಾ ಇದ್ದಾರೆ. ಮಿಕ್ಸ್ ಮಾಡಲ? ಈಗ ಅಷ್ಟೇ. ಈಗ ಉಪ್ಪು, ಉಪ್ಪು ಹಾಕಬೇಕು. ನಾವು ಚೆನ್ನಾಗಿ ಇವಂತ ಹಾಕ್ತಾರೆ, ಫುಲ್ ಟ್ರೈನಪ್ ಆಗಿದ್ದಾರೆ. ಇವಾಗಲೇ ಪಡವಲ್ಕಾಯಿ ಆಗಂಗಿಲ್ವಾ? ಅದಕ್ಕೆ ಅದು ಬೇಗ ಬೇಯುತ್ತೆ, ಬೇಗ ಬೇಯಿಸಿದ್ದೆ, ಮೆತ್ತಿ ಬೆಂದ್ಬಿಟ್ಟಿದೆ. ಮೆತ್ತಿ ಬೆಂದ್ರೆ ಸಾರು ರುಚಿ ಬರಲ್ಲ. ರೆಸಿಪಿನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇಲ್ಲ, ನಾರ್ಮಲಾಗಿ ನಾನು ಹಂಗೆ ಲಾಗ್ ಮಾಡ್ತಾ ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಬೇಯಿಸ್ಬೇಕಾದ್ರೆ ಅದು ಬೇಳೆ ಬೇಕು ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಬೇಳೆ ಬೇಕು ಎಷ್ಟು ಬೇಕಾದ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಬೇಳೆನ ಹಾಕಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಇವಾಗಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದೊಂದು 1 ನಿಮಿಷ ಕುದಿಸ್ಬೇಕು? 2 ವಿಷಲ್ ಕುದಿಸ್ಬೇಕು. ಇವಾಗ ಬೇಳೆ ಹಾಕಬೇಕು. ಯಾವ ಬೇಳೆ? ತೊಗರಿ ಬೇಳೆ. 1 ಕಪ್ ಆಗೋಷ್ಟು ತೊಗರಿ ಬೇಳೆನ ಹಾಕ್ತಾ ಇದ್ದಾರೆ. ಅವರೇ ಬೇಳೆ ಹಾಕಿದ್ರೆ ಇನ್ನೂ ರುಚಿ. ಇಲ್ಲಿ ಅವರೇ ಬೇಳೆ ಸಿಕ್ಕಲಿಲ್ಲ, ಏನು ಮಾಡೋದು? ಇದನ್ನು 1-2 ವಿಷಲ್ ಹೊಡ್ಸ್ಕೋಬೇಕು. ಗೈಸ್, ನಾವಿವತ್ತು ಅಜ್ಜಿ ಮಾಡಿರುವಂತಹ ಡಬ್ಬಿ ಗಡಿಗೆನ ನಾವು ಓಪನ್ ಮಾಡ್ತಾ ಇದ್ದೀವಿ. ಹುಂಡಿನ ಅವರು ಎಷ್ಟು ವರ್ಷ ಹಾಕಿದ್ದಾವ ದುಡ್ಡು? ಇದಕ್ಕೆ 2 ವರ್ಷಗಳ ಕಾಲ ಹಾಕಿದ್ರಂತೆ. ಇದನ್ನು ಏಳಿಸಿ ಟೋಟಲ್ ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಗೈಸ್, ಟೋಟಲ್ ಆಗಿ ಎಷ್ಟು ದುಡ್ಡು ಬಂದಿದೆ ಅಂತ. ಹಿಡ್ಕಪ್ಪಜಿ ಕೈಯಲ್ಲಿ ತೂಕ ಮಾಡು, ಎಷ್ಟು ತೂಕ ಆಯ್ತು ಅಂತ ಹೊರಸು. ಓ, ತುಂಬ ತೂಕ ಆಗಿದೆ ಗೈಸ್. ಮತ್ತೆ ಎಲ್ಲರೂ ಕೂಡ ನಾವೆಲ್ಲ ಹೊಡಿಯೋಣ ಅಂತ ಅಂತಿದ್ದೀವಿ, ಬಟ್ ಲಕ್ಷ್ಯ ಇನ್ನೂ ಆದ್ರೆ ನಾವು ಹೊಡಿಯೋಣ ಅಂತ
ನಾವೆಲ್ಲ ಬಂದಿದೀವಿ, ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದೀವಿ. ಇವರೆಲ್ಲ ಕೋಡ್ ಬಳೆ ಮಾಡ್ತಾ ಇದಾರೆ, ಟೇಸ್ಟ್ ಮಾಡ್ತಿದ್ದಾರೆ. ಜನ ಜನ ಕಾಂಚನ ಬರ್ ಚೇಂಜ್ ಹಾಕಿರೋದ ತಡಿಯ ಏರ್ಸನ್ ತಡಿಯ ಶಿನೊಂದ್ ಸ್ವಲ್ಪ ಬರ ಚೇಂಜ್ ಹಾಕಿರೋದು ನೋಟ್ ಆಗ್ಬೇಕಪ್ಪ. ಬರ ಐದು ಐದು ರೂಪಾಯಿ ನಾವು ಜಾಸ್ತಿ ಚೇಂಜ್ ಇದೆ ನೋಡಣ್ಣ. ಇದರಲ್ಲಿ ಎಷ್ಟು ಬರ್ಬೋದು, ಎಷ್ಟು ಆಮೇಲೆ ಅಶ್ವಿನ ಎಷ್ಟಿರ್ಬೋದು ಇದರಲ್ಲಿ? ಅಷ್ಟಿಂದ ಏನು ಅಂದಾಜಾಗ ಹೇಳು ಅಮ್ಮ, ಇರ ಎಷ್ಟಿರ್ಬೋದು ದುಡ್ಡು? ಎಲ್ಲರೂ ಕೂಡ ಒಂದೊಂದು ಅಮೌಂಟ್ ಹೇಳ್ತಿದ್ದಾರೆ ನೋಡೋಣ ಕೊನೆಗೆ ಇಷ್ಟು ದುಡ್ಡು ಸಿಗತ್ತೆ ಇದರಲ್ಲಿ ಅಂತ. ಅಪ್ಪಾಜಿ ಮತ್ತೆ ಅಶು ದುಡ್ಡನ್ನ ಇಳಿಸ್ತಾ ಇದ್ರು. ಟೋಟಲ್ 2020 ರೂಪಾಯಿ ಇತ್ತು. ಒಂದೇ ವರ್ಷ ಅಂತೆ ಕೂಡಿಟ್ಟಿರೋದು. ಅಪ್ಪಾಜಿ ತಗೋಬಂದಿರೋ ಚೇಂಜ್ನೆಲ್ಲ ಹಾಕಿ ಇಟ್ಟಿತ್ತು. ಏನೋ ಒಂದು ಸ್ಮಾಲ್ ಅಮೌಂಟ್ ಆದರೆ ಏನೋ ಒಂಥರ ಖುಷಿ ಅಲ್ಲ ಒಂದೇ ಸತಿ ಸಿಕ್ಕಿದ್ದಕ್ಕೆ. ನಾವು ಖಾರ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಪೆಟ್ಲಿಕಾಯಿ ಸ್ವಲ್ಪ ಕಾಯಿನ ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಅಮ್ಮ ಇಲ್ಲಿ ಕೋಡ್ ಬಳೆನ ಕರಿತಿದ್ದಾರೆ. ಪ್ರೇಮಮ್ಮ ಅಲ್ಲಿ ಕೋಡ್ ಬಳೆನ ಹೊಸ್ಕೊಡ್ತಾ ಇದ್ರು. ಈ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನಾನಿಲ್ಲಿ ಜಾಮೂನಿಗೆ ಹಿಟ್ಟನ್ನ ಕಳಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಸ್ತಿಕ್ ಜಾಮೂನ್ ಮಿಕ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಟೋಟಲ್ 2 ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀವಿ. ಪವರ್ ಹೋಗೋದು ಬರೋದು ಮಾಡ್ತಾ ಇತ್ತು, ಆದರೆ ನಮ್ಮಲ್ಲಿ ಸೋಲಾರ್ ಬ್ಯಾಟ್ರಿ ಇದೆಯಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಊರಲ್ಲಿ ಅಪ್ಪಾಜಿ ಅವಂಗೆ ಬೇಕು ಅಂದರೆ ನಾವು ಅವಾಗ ತಗೊಬಂದಿದ್ವಿ. ಅವರು ರಾತ್ರಿ ಹೊತ್ತೆಲ್ಲ ಓಡಾಡ್ತಿರ್ತಾರೆ ಹಳ್ಳಿ ಕಡೆ ಬೇರೆ ಅಲ್ವಾ, ಹುಳ ಏನೇನೋ ಬರ್ತಾ ಇರುತ್ತೆ. ಹಾಗಾಗಿ ಸೋಲಾರ್ ಇರೋದ್ರಿಂದ ಆರಾಮಾಗಿ ನಮಗೆ ಬೆಳಕು ಸಿಗುತ್ತೆ, ಒಳ್ಳೆ ಯೂಸ್ ಅಂತಲೂ ಹೇಳ್ಬೋದು. ನಾನು ಸೋಲಾರ್ ಬ್ಯಾಟ್ರಿಗೆ ಬಂದುಬಿಟ್ಟು ಇಲ್ಲಿಗೆ ಜಾಮೂನ್ ಹಿಟ್ಟನ್ನ ಕಳಿಸ್ತಾ ಇದ್ದೀನಿ. ಜಾಮೂನ್ ಹಿಟ್ಟನ್ನ ಕಳಿಸ್ಬೇಕಾದ್ರೆ ಜಾಸ್ತಿ ಗಟ್ಟಿ ಕಳಿಸ್ಬಾರ್ದಂತೆ, ಅದನ್ನು ನೆಂದಾದಮೇಲೆ ತೆಳ್ಳಕ್ಕಾಗತ್ತಂತೆ. ಅದೊಂದು ನನಗೆ ಭಯ ಇತ್ತು ಎಲ್ಲಿ ಕೆಡಿಸ್ಬಿಡ್ತೀನೋ ಅಂತ. ಆದರೂ ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ತಾ ಇದ್ದೀನಿ. ಈ ಸತಿ ಕೋಡ್ಬಳೆ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ, ಅದಿನ್ನೂ ಅಮ್ಮ ಕೋಡ್ಬಳೆನ ಮಾಡ್ತಾಯಿದ್ರು. ಹಾಗೂ ಕರೆಂಟ್ ಕೂಡ ಬಂತು, ಡಿ ಕೆ ಡಿ ನೋಡಿಕೊಂಡು ಊಟ ಮಾಡೋಣ ಅಂತ. ಪೆಡ್ಲುಕಾಯಿ ಸಾಂಬಾರ ಜೊತೆ ರಾಗಿ ಮುದ್ದೆ ಪರ್ಫೆಕ್ಟ್, ಊಟನೂ ಕೂಡ ಆಯಿತು. ನೋಡಿ ಬಾಳೆಹಣ್ಣು ನಮ್ಮರದ್ದೆ ಹಣ್ಣಾಗಿದೆ, ಇಲ್ಲಿಂದ ಸ್ವಲ್ಪ ಕಾಯಾಗಿದೆ. ಒಂದು ವಾರ ಆಯ್ತಂತೆ ಇದನ್ನು ತೆಗೆದಿಟ್ಟು, ಅಂದರೆ ಮರದಿಂದ ಕುಯ್ದಿಟ್ಟು ಫುಲ್ ಹಣ್ಣಾಗಿದೆ, ಸಖತ್ ಸ್ವೀಟ್ ಆಗಿರುತ್ತೆ. ಈ ಸತಿ ಯಾಕೆ ಸ್ವಲ್ಪ ಸೈಜ್ ಸ್ವಲ್ಪ ಕಮ್ಮಿ ಆಗಿದೆ, ಹೋ ಸತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೆಳೆದಿತ್ತು, ಈ ಸತಿ ಸ್ವಲ್ಪ ಕಮ್ಮಿ ಆಗಿದೆ. ರಾತ್ರಿ ಹೆಂಗೂ ಊಟ ಆಯ್ತಲ್ಲ ಅಂತ ಈಗ ಇದು ತಗೊಂಡೋಗಿ ತಿನ್ನೋಣ ಅಂತ ಬಂದೆ. ಅಲ್ಲಿ ಅಮ್ಮ ಇವಾಗ ಕರೆಂಟ್ ಹೋಗಿತ್ತು, ಇಲ್ಲಿ ಜಾಸ್ತಿ ಕರೆಂಟ್ ಹೋಗ್ತಾ ಬರ್ತಾ ಇರುತ್ತೆ. ಈ ಸೀತಾಫಲ ಅಂತ ತುಂಬ ಸ್ವೀಟ್ ಇರುತ್ತೆ, ಸಖತ್ ಸ್ವೀಟು ಮತ್ತು ಹಣ್ಣು ಜಾಸ್ತಿ ಇರುತ್ತೆ ಬೀಜಕ್ಕಿಂತ. ನಿಡ್ಗಡ್ತಲ್ಲಿರೋದು ಚೆನ್ನಾಗಿರುತ್ತೆ, ಆದರೆ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ. ನಂಗೆ ಈ ಹಣ್ಣು ತುಂಬ ಇಷ್ಟ ಆಗುತ್ತೆ. ನೋಡಿ ಹಳ್ಳಿಯಲ್ಲಿ ಇರೋದೊಂದು ಅಡ್ವಾಂಟೇಜಸ್ ಅಂದರೆ ಫ್ರೆಶ್ ಫ್ರೆಶ್ ಹಣ್ಣನ್ನ ತಿನ್ಬೋದು. ನೋಡಿ ಗಾಯಸ್ ಇವಾಗ ಗುಲಾಬ್ ಜಾಮೂನ್ನ ಎಣ್ಣೆಲೆ ಕರಿತಾ ಇದ್ದಾರೆ. ಒಬ್ಬೊಬ್ಬರು ತುಪ್ಪದಲ್ಲೂ ಕೂಡ ಕರಿತಾರೆ ಗುಲಾಬ್ ಜಾಮೂನ್ನ, ತುಂಬ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಎಣ್ಣೆಲೆ ಕರಿತೀವಿ, ಎಣ್ಣೆಲಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಅಕ್ಕ ಕಾಲಾ ಜಾಮೂನ್ ಅಂತ ಮಾಡ್ತಾಳೆ, ಆ ರೆಸಿಪಿನೂ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಳೇ ರೆಸಿಪಿ ಅದು, ತುಂಬ ಚೆನ್ನಾಗಿರುತ್ತೆ, ಮಿಲ್ಕ್ ಪೌಡರಿಂದ ಮಾಡೋದು. ಆಮೇಲೆ ಈ ಜಾಮೂನಿಗೂ ಕೂಡ ಸ್ವಲ್ಪ ಚಿರೋಟಿ ರವೆ ಮಿಲ್ಕ್ ಪೌಡರ್ ಹಾಕಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೂ ಆಗುತ್ತೆ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಮ್ಮಕ್ಕ ಈ ಮಿಕ್ಸರ್ನ ಬಳಸ್ದಳೆ, ಹಾಗೆ ಮಿಲ್ಕ್ ಪೌಡರಲ್ಲೇ ಕಾಲಾ ಜಾಮೂನ್ ಅಂತ ಮಾಡ್ತಾಳೆ, ತುಂಬ ಚೆನ್ನಾಗಿರುತ್ತೆ. ನಮ್ಮಣ್ಣಂಗಂತೂ ಅದು ತುಂಬ ಇಷ್ಟ, ಅವ್ನು ಬರ್ತಡೇಗಳು ಅದನ್ನೇ ಮಾಡ್ತಾ ಇರ್ತಾಳೆ. ಆದರೆ ನಾವು ಇವಾಗ ರೆಡಿ ಮಿಕ್ಸ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಅವಳಿಗೋಸ್ಕರ. ಇಲ್ಲಿ ಅಮ್ಮ ಜಾಮೂನ್ ಕರಿತಾ ಇದ್ದರೆ ಅಪ್ಪಾಜಿ ಮತ್ತು ಅಶ್ವಿನು ಜಾಮೂನಿಗೋಸ್ಕರ ವೇಟ್ ಮಾಡ್ತಾಯಿದ್ರು, ಎಷ್ಟೇ ಟೈಮ್ ಆದರೂ ಕೂಡ ನಾವು ತಿಂದೇ ಮಲಗೋದು ಅಂತ. ಈ ಸತಿ ಫುಲ್ಲು ಪ್ರೊಸೆಸ್ನ ನಾನು ಶೂಟ್ ಮಾಡೋಕ್ಕೋಸ್ಕರನೇ ನಿಂತ್ಕೊಂಡು ನೋಡಿದ್ದೀನಿ, ಯಾವಾಗ ಟೈಮಲ್ಲಿ ಏನೇನ ಮಾಡ್ಕೋಬೇಕು ಜಾಮೂನ್ನ ಅಂತ. ನೆಕ್ಸ್ಟ್ ಟೈಮ್ ನಾನು ಅಕ್ಕನ ಥರನೇ ಕಾಳೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಕಕ್ಕೆ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಜಾಮೂನ್ನ ಆರಾಮಾಗಿ ತಿನ್ಬೋದು. ನಿಮಗೆಲ್ಲ ಯಾರು ಜಾಮೂನ್ ಇಷ್ಟನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಓಕೆ ಗಾಯ್ಸ್, ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿಂದ್ಕೊಂಡು ಹೊರಟಿದ್ದೀವಿ. ಟೈಮ್ ಆದರೆ 12 ಗಂಟೆ ಆಗಿದೆ. ಕಾರಿಗೆ ಹೇಳಿದ್ವಿ ಅದರಲ್ಲೇ ಹೋಗೋದು ಅಂತ. ಎಲ್ಲರೂ ಹೋಗ್ತಾ ಇದ್ದೀವಿ, ಅಪ್ಪಾಜಿ ಅವ್ವ ನಾವೆಲ್ಲ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಆಫ್ಟರ್ ಸೋ ಮೆನಿ ಡೇಸ್ ಅಂತ ಏನೂ ಅಲ್ಲ, ಇನ್ನೊಂದು ತಿಂಗಳು 20 ಡೇಸ್ ಆಗಿರಬೇಕು. ಆದರೂ ಏನೋ ನೋಡೋಕ್ಕೆ ಎಕ್ಸೈಟ್ಮೆಂಟ್, ನಮ್ಮ ಚೆರಿನ ನೋಡೋಕ್ಕೆ ನನಗೆ. ಎಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ ಹೊರಟಿದ್ದೀವಿ. ನೋಡೋಣ, ಹೋಗ್ತಾ ಲಾಗ್ ಮಾಡ್ತೀನಿ, ಇಲ್ಲ ಡೈರೆಕ್ಟ್ ಚೆರಿನೇ ನಿಮಗೆ ಮೀಟ್ ಮಾಡಿಸ್ತೀನಿ. ನಾನು ಬ್ಯಾಕ್ ಹತ್ತೀನಿ. ಸಿಡಿ ಸಿಡಿ ಮಾಡಿಬಿಟ್ರೆ ಏನಿಲ್ಲ ಶೋ. ಮತ್ತೆ ಕಾರ್ ಬಂತು ಗೈಸ್, ಇವಾಗ ಹೋಗೋದಷ್ಟೇ. ಇನ್ನೇನು ಒಂದು 20-30 ಮಿನಿಟ್ಸ್ ಜರ್ನಿ ಅಷ್ಟೇ. ಆ ಶಕ್ತಿ ಕಮ್ಮಿ ಐತೆನಾ, ಸ್ಟ್ಯಾಮಿನಾ ಕಮ್ಮಿ ಆಗಿದೆ ಅಪ್ಪಾಜಿ. ಮುಂದೆ ಆಗುತ್ತಾ ಅಶ್ವಿನ್? ಭಾರಿ ದೂರ ಇಲ್ಲ ತಗ, ಅಪ್ಪಾಜಿ ಇಲ್ಲಿ ಹಿಂದಕ್ ಬರೋಬ್ರಿಲ್ಲ ಸಂಜೆ. ಅಪ್ಪಾಜಿ ಹಿಂದಕ್ ಕಳ್ಸು, ಅಲ್ಲಿ ಕೂರೋದು ಇಲ್ಲಿ ಕೂಡೋದು ಇಲ್ಲಿ ಕೂರೋಣ ಅಲ್ಲಿ ಕೂರೋಣ, ಬರೀ ಇದೇ ನಿಮ್ದು. ನೋಡು ಎಂತಾರ ಇರ್ಬೇಕು ಮರವು, ಅದು ಡೋರ್ ಲಾಕ್ ಹಾಕ್ದಂಗ ಹಾಕಿ ಬೀಜನ ಚಿಲಕ ಹಾಕ್ದಂಗ ಹಾಕ ಇದಾರೆ. ಹಾಯ್ ಮೇಡಮ್, ಮಮ್ಮು ತಿಂದ್ರ ಕೇಳು. ಜುಟ್ಟು ಹಂಚಿರಿ, ನಿನ್ ಜುಟ್ಟು ತಡೆ ಬೇಕು, ನಿನ್ ಜುಟ್ಟು ಹಂಚಿರಿ, ಜುಟ್ಟು ಜುಟ್ಟು ಅಲ್ತೋಸ್ ಅಲ್ತೋಸ್ ಹಿಂದಕ್ಕೆ ತಿರುಗಿ, ಹಿಂದಕ್ಕೆ ತಿರುಗು. ನೋಡಿ ಎಷ್ಟು ದೊಡ್ಡ ಬೆಳ್ಳಿದೆ ಅನ್ನು ಚರಿ. ಫೋಟೋ ಪೋಸ್ ಕೊಡು, ಫೋಟೋ ಪೋಸ್ ಕೊಡೋದು ಹೆಂಗೆ? ಒಂದು ಡ್ಯಾನ್ಸ್ ಆಡು, ಬಟರ್ಫ್ಲೈ ಬಟರ್ಫ್ಲೈ ಸಾಂಗ್ ಡ್ಯಾನ್ಸ್ ಆಡು. ಬಟರ್ಫ್ಲೈ ಇದ ಗಿಡ, ಬಟರ್ಫ್ಲೈ 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 ಬಟರ್ಫ್ಲೈ, ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್. ಆಮೇಲೆ ಜಂಪ್ ಇನ್ ದ ಗಾರ್ಡನ್, ಜಂಪ್ ಇನ್ ದ ಗಾರ್ಡನ್, ಪ್ರೆಟ್ಟಿ ಪ್ರೆಟ್ಟಿ ಬಟರ್ ಪ್ರೆಟ್ಟಿ ಪ್ರೆಟ್ಟಿ ಬಟರ್ಫ್ಲೈ, ಲವ್ಲಿ ಲವ್ಲಿ ಬಟರ್ಫ್ಲೈ, ಲವ್ಲಿ ಲವ್ಲಿ ಹೆಂಗೆ ಚರಿ ಚರಿ, ಲವ್ಲಿ ಲವ್ಲಿ ಬಟರ್ಫ್ಲೈ, ಲವ್ಲಿ ಲವ್ಲಿ ಬಟರ್ಫ್ಲೈ. ಮನೆಗೆ ಬಂದ್ವಿ ಗೈಸ್, ನಾನು ಮತ್ತು ನನ್ನ ತಮ್ಮ. ಜಾಗಲ್ ಜಾಸ್ತಿ ನಾವು ವೀಡಿಯೋನ ಏನೂ ಮಾಡ್ಕೊಂಡು ಹೋಗಲಿಲ್ಲ, ಚೆರಿದೊಂದೇ ನಾನು ವೀಡಿಯೋ ಹಾಕಿರೋದು. ನಾವು ಹೋದ ತಕ್ಷಣ ಚೆರಿ ಮತ್ತು ಅಮ್ಮ ಇಬ್ಬರು ಕೂಡ ತುಂಬ ಖುಷಿಪಟ್ಟರು, ನಾವು ಕೂಡ ಅವ್ರ ಜೊತೆ ಆಟಾಡಿ ತುಂಬಾ ಖುಷಿಯಾಯಿತು. ನಾವು ಜಾಸ್ತಿ ಮೊಬೈಲನ್ನ ಅವಾಯ್ಡ್ ಮಾಡ್ತಿದ್ದೀವಿ, ಹಾಗಾಗಿ ನಾವು ಕೂಡ ಅವ್ರ ಮುಂದೆ ಮೊಬೈಲ್ ನೋಡೋಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಒಂಚೂರು ಕ್ಲಿಪ್ಸ್ನ ನಾನೇ ತಗೊಂಡೆ. ಸಂಜೆ ಬಂದು ಇವತ್ತಿಂದ ಟ್ಯೂಷನ್ ಕ್ಲಾಸ್ ನಿನ್ನೆ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಟ್ಯೂಷನ್ಸ್ ತಗೊಂಡು ಇವಾಗ ರಾತ್ರಿ ಊಟಕ್ಕೆ ಮೊಸರನ್ನ ಮಾಡೋಣ ಅಂತ. ಸಾಂಬಾರೇನೂ ಇಲ್ಲ ಅದ್ರ ಅಜ್ಜಿ, ಹಾಗಾಗಿ ಮೊಸರಿದ್ದೆ ಹಂಗೆ ಒಗ್ಗರಣೆ ಮಾಡ್ಕೋಬಿಡೋಣ ಅಂತ. ನನಗೆ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾರಲ್ಲ ಅದೇ ನನಗೆ ತುಂಬ ಇಷ್ಟ. ಸೇಮ್ ದೇವಸ್ಥಾನದಲ್ಲಿ ಆ ಥರ ಇರುತ್ತೆ, ಅದೇ ಥರ ಏನಾದ್ರು ಸ್ವಲ್ಪ ಎಣ್ಣೆ ಕಡಲೆಬೇಳೆ ಸಾಸಿವೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗು ಅಥವಾ ಕರಿಬೇವಿನ ಸೊಪ್ಪು ಇದ್ದರೆ ಹಾಕಿ ಮೊಸರಾಕಿ ಕಳಿಸ್ಬಿಟ್ರೆ ಸಾಕಾಗಿ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ, ನನಗೊಂದು ತುಂಬ ಫೇವ್ರೇಟು. ಹಾಗಾಗಿ ರಾತ್ರಿಗೆ ಅದೇ ಚೆನ್ನಾಗಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಎಲ್ಲ ಖುಷಿಯಾಗಿಡಿ. ಹ್ಯಾವ್ ಎ ನೈಸ್ ಡೇ, ಬಾಯ್.